ಪಂಚಸೂತ್ರದ ಮೂಲಕ ಕಬ್ಬು ಬೆಳೆದರೆ ರೈತರು ಪ್ರತಿ ಎಕರೆಗೆ 150 ಟನ್ ಕಬ್ಬು ಬೆಳೆಯಲು ಸಾಧ್ಯ ಸಂಜೀವ್ ಮಾನೆ ಗ್ರಾಮೀಣ ಭಾಗದ ಜನರು ಇನ್ನುವರೆಗೆ ತಮ್ಮ ಪಾರಂಪರಿಕ ಕೃಷಿ ವ್ಯವಸಾಯ ಮಾಡುತ್ತಿದ್ದರಿಂದ ಕೃಷಿ ಉತ್ಪನ್ನ ಹೆಚ್ಚಿಸಲು ಸಾಧ್ಯವಾಗುತ್ತಿಲ್ಲ ಆದರೆ ಇಂದು ಕೃಷಿ ಬೇಸಾಯದಲ್ಲಿ ಮತ್ತು ಕಬ್ಬು ಬೆಳೆಯುವಲ್ಲಿ ಹಲವಾರು ತಂತ್ರಜ್ಞಾನ ಬೆಳಕಿಗೆ ಬಂದಿದ್ದು ಈ ತಂತ್ರಜ್ಞಾನದ ಮೂಲಕ ಕೃಷಿ ಬೇಸಾಯ ಮಾಡಿದರೆ ರೈತರು ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಉತ್ಪಾದನೆ ಮಾಡಬಹುದು ಕಬ್ಬು ಬೆಳೆಯುವ ಬೆಳೆ ಪದ್ಧತಿಯಲ್ಲಿ ಎಲ್ಲ ರೈತರು ಪಂಚಸೂತ್ರದ ಮೂಲಕ ಕಬ್ಬು ಬೆಳೆದರೆ ಪ್ರತಿ ಎಕರೆಗೆ 150 ಟನ್ ಕಬ್ಬು ಬೆಳೆಯಲು ಸಾಧ್ಯ ಎಂದು ಮಹಾರಾಷ್ಟ್ರದ ಕೃಷಿ ತಜ್ಞ ಡಾಕ್ಟರ್ ಸಂಜೀವ್ ಮಾನೆ ಹೇಳಿದರು ಅವರು ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದಲ್ಲಿ ಶಿವಾಲಯದಲ್ಲಿ ಕೆಎಲ್ಇ ಶಿಕ್ಷಣ ಸಂಸ್ಥೆಯ ಕಾರ್ಯಾಧ್ಯಕ್ಷ ಹಾಗೂ ಮಾಜಿ ರಾಜ್ಯಸಭಾ ಸದಸ್ಯರಾದ ಡಾಕ್ಟರ್ ಪ್ರಭಾಕರ್ ಕೋರೆ ಇವರ 75ನೇ ಹುಟ್ಟುಹಬ್ಬದ ಅಂಗವಾಗಿ ಚಿದಾನಂದ ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆ ಚಿಕ್ಕೋಡಿ ಶಿವಶಕ್ತಿ ಶುಗರ್ಸ್ ಲಿಮಿಟೆಡ್ ಸೌಂದತ್ತಿ ಆರ್ಮ್ಸ್ ಡಿಸ್ಟಿಲರಿ ಪ್ರೈವೇಟ್ ಲಿಮಿಟೆಡ್ ಡಾಕ್ಟರ್ ಪ್ರಭಾಕರ್ ಕೋರೆ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಲಿಮಿಟೆಡ್ ಹಾಗೂ ಅಂಕ್ಲಿ ಚಿಕ್ಕೋಡಿ ನಿಪಾನಿ ಅತನಿ ರಾಯಬಾಗ್ ಗಳತ್ಗಾ ಹಾಗೂ ಶಿರುಗುಪ್ಪಿಯಲ್ಲಿರುವ ಕೆಎಲ್ಇ ಶಿಕ್ಷಣ ಸಂಸ್ಥೆಯ ಅಂಗಸಂಸ್ಥೆಗಳ ಸಮಿತಿಯ ಪರವಾಗಿ ಆಯೋಜಿಸಿದ್ದ ಪ್ರತಿ ಎಕರೆಗೆ 100 ಟನ್ ಕಬ್ಬು ಬೆಳೆಯುವ ವಿಚಾರ ಸಂಕಿರಣದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡುತ್ತಿದ್ದರು ಈ ಸಮಾರಂಭದ ಅಧ್ಯಕ್ಷತೆಯನ್ನು ಕೆಎಲ್ಇ ಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ಮಾಜಿ ರಾಜ್ಯಸಭಾ ಸದಸ್ಯರಾದ ಡಾಕ್ಟರ್ ಪ್ರಭಾಕರ್ ಕೋರೆ ವಹಿಸಿದ್ದರು ಮುಖ್ಯ ಅತಿಥಿಯಾಗಿ ಡಾಕ್ಟರ್ ಪ್ರಭಾಕರ್ ಕೋರೆ ಹುಟ್ಟುಹಬ್ಬ ಸಮಿತಿಯ ಕಾರ್ಯಾಧ್ಯಕ್ಷರಾಗಿರುವ ಬಿಆರ್ ಪಾಟೀಲ್ ಪ್ರಭಾಕರ್ ಕೋರೆ ಕ್ರೆಡಿಟ್ ಸೌಹಾರ್ದ ಸಂಸ್ಥೆಯ ಅಧ್ಯಕ್ಷರಾದ ಮಹಾಂತೇಶ್ ಪಾಟೀಲ್ ಚಿದಾನಂದ ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಉಪಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಕೋರೆ ವೇದಿಕೆ ಮೇಲೆ ಹಾಜರಿದ್ದರು ಗ್ರಾಮೀಣ ಭಾಗದ ರೈತರು ಇನ್ನುವರೆಗೆ ತಮ್ಮ ಹೊಲದಲ್ಲಿ ಹಲವಾರು ಹಳೆಯ ಪದ್ಧತಿ ಕೃಷಿ ವ್ಯವಸಾಯ ಮಾಡುತ್ತಿದ್ದರಿಂದ ಅವರಿಗೆ ಯಾವುದೇ ತಂತ್ರಜ್ಞಾನ ತಲುಪಲು ಸಾಧ್ಯವಾಗುತ್ತಿಲ್ಲ ಆದ್ದರಿಂದ ಇಂದು ಎಲ್ಲ ಕ್ಷೇತ್ರದಲ್ಲಿ ಹಲವಾರು ತಂತ್ರಜ್ಞಾನ ಬೆಳಕಿಗೆ ಬಂದಿದೆ ಈ ತಂತ್ರಜ್ಞಾನದ ಮೂಲಕ ಕೃಷಿ ಬೇಸಾಯ ಮಾಡಿದರೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಉತ್ಪಾದನೆ ಮಾಡಲು ಸಾಧ್ಯವಾಗುತ್ತದೆ ಕೆಲ ರೈತರು ಹೆಚ್ಚಿನ ಉತ್ಪಾದನೆ ಆಸೆಗಾಗಿ ಅತಿಯಾದ ರಾಸಾಯನಿಕ ಗೊಬ್ಬರ ಮಿತಿಮೀರಿದ ನೀರು ಬಳಕೆ ಮಾಡಿ ತಮ್ಮ ಫಲವತ್ತಾದ ಜಮೀನು ಬರಡು ಮಾಡುತ್ತಿದ್ದಾರೆ ಆದ್ದರಿಂದ ಭವಿಷ್ಯಕಾಲದಲ್ಲಿ ನಮ್ಮ ಯುವ ಪೀಳಿಗೆಗೆ ಫಲವತ್ತಾದ ಜಮೀನು ನೀಡಲಿಕ್ಕೆ ಸಾಧ್ಯವಾಗುತ್ತಿಲ್ಲ ಆದ್ದರಿಂದ ಎಲ್ಲ ರೈತರು ತಮ್ಮ ಹೊಲದಲ್ಲಿ ಹೊಸ ಹೊಸ ತಂತ್ರಜ್ಞಾನ ಅಳವಡಿಸಿಕೊಂಡು ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಉತ್ಪಾದನೆ ಮಾಡಿ ತಮ್ಮ ಗುರಿ ಸಾಧಿಸಬೇಕೆಂದು ಹೇಳಿದರು अण्णांच्या सारख्या थोर व्यक्तीने मला या कार्यक्रमासाठी बोलवलं आणि त्यांच्या सोबत बसायची संधी मला मिळाली हे खरंच माझं मोठं भाग्य आहे सातवीत वगैरे असेल मी एक जपानमध्ये प्रदर्शन होतं आणि अण्णा त्या प्रदर्शनाला जाऊन आले मला अगदी चांगलं आठवतंय आणि आमच्या ग्रामपंचायतीच्या पुढे ज्यावेळेला अण्णा परत आले त्यावेळेला एक मोठा सत्कार ठेवला होता आम्ही सगळे शाळेतली मंडळी इतकं कौतुक होतं इतकं कौतुक होतं की अण्णा जपानला जाऊन आले म्हणजे किती मोठं काम केलं हे त्यावेळेला आम्हाला वाटायचं आणि मनामध्ये एक सुप्त इच्छा होती की आपल्याला असं कुठं बाहेर जायला मिळेल का अण्णांचं कर्तृत्व हे कर्तृत्वच होतं त्यावेळेलाच आम्हाला ते जाणवलं होतं लहान होतं तरी कळत होतं अण्णा एक खूप मोठी व्यक्ती आहे अण्णा जपानला जाऊन आले नंतर अण्णा खूप मोठं काय काय करतील आपल्याला पण ही संधी मिळेल का एक मनामध्ये सुप्त इच्छा ಈ ವೇಳೆ ಮಾಜಿ ರಾಜ್ಯಸಭಾ ಸದಸ್ಯ ಕೆಎಲ್ಇ ಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಪ್ರಭಾಕರ್ ಕೋರೆ ಮಾತನಾಡಿ ರೈತರ ಮುಂದೆ ಹಲವಾರು ಸಮಸ್ಯೆಗಳು ಇದ್ದರೂ ಕೂಡ ಈ ಸಮಸ್ಯೆಗಳನ್ನು ನಿವಾರಿಸಲು ಸಾಧ್ಯವಾಗುತ್ತಿಲ್ಲ ಗ್ರಾಮೀಣ ಭಾಗದ ರೈತರಿಗೆ ಅನುಕೂಲವಾಗುವಂತ ಎಲ್ಲ ತಂತ್ರಜ್ಞಾನ ಇಂದು ಲಭ್ಯವಿದ್ದು ಈ ತಂತ್ರಜ್ಞಾನದ ಮೂಲಕ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ತಮ್ಮ ಕೃಷಿ ಉತ್ಪಾದನೆ ಹೆಚ್ಚಿಸಬೇಕೆಂದು ಹೇಳಿದರು ರೈತರಿಗೆ 25,000 ರೂಪಾಯಿ ಬಹುಮಾನ ಚಿದಾನಂದ ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆ ಮತ್ತು ಶಿವಶಕ್ತಿ ಶುಗರ್ ಸಕ್ಕರೆ ಕಾರ್ಖಾನೆ ಕಾರ್ಯಕ್ಷೇತ್ರದಲ್ಲಿ ಕಬ್ಬು ಬೆಳೆಯುವ ರೈತರು ತಮ್ಮ 1 ಎಕರೆ ಜಮೀನಿನಲ್ಲಿ 100 ಟನ್ ಕಬ್ಬು ಬೆಳೆದರೆ ಆತನಿಗೆ 25,000 ರೂಪಾಯಿ ಬಹುಮಾನ ನೀಡಲಾಗುವುದು ಎಂದು ಡಾಕ್ಟರ್ ಪ್ರಭಾಕರ್ ಕೋರೆ ಘೋಷಿಸಿದರು ನೋಡಿ 1.5 ಕೋಟಿ 2 ಕೋಟಿಗೆ ಸಾಲ ಬಿಡೋದು ನಾವು ಭಾರತೀಯ ಸಾಲ 50% ಕ್ಕಿಂತ ಹೆಚ್ಚು ರೈತರು ಇನ್ನು 1.5 ಕೋಟಿ 2 ಕೋಟಿಗೆ ಸಾಲ ಬಿಡೋ ಜನ ಇದ್ದಾರೆ 3.5 ಟನ್ ಕಬ್ಬು ತಗೊಂಡು ಬೀಜ ತಗೊಂಡು ಕುಳಿ ಜನ ಮನೆಯವರೆ ಇಡೀ ಕೃಷ್ಣಾನದಿ ನೀರೆಲ್ಲ ಹಾಸಿದ್ರು ಆ ಕಬ್ಬದ ಪರಿಸ್ಥಿತಿ ಇವತ್ತು ಏನಾಗಿತ್ತು ಅಂದ್ರೆ ಮೊದಲನೇ ಹಫ್ತೆ 45 ರೂಪಾಯಿ ಕೊಟ್ಟಿದ್ರೆ ಅದು ಸಂಕೇಶ್ವರ ಕಟ್ಟ ಎರಡನೇ ಹಫ್ತೆ 15 ರೂಪಾಯಿ ಕೊಟ್ಟಂದ್ರೆ ಎರಡು ಕೋಟಿಲಿ 60 ರೂಪಾಯಿ ಕಬ್ಬಿನ ಬೆಲೆ ಇವತ್ತು ಇದಕ್ಕಾಗಿ ಒಂದು 50 ವರ್ಷ ಅವತ್ತಿನ ಇವತ್ತಿನ ತನಕ ರೈತರಿಗೆ ಕಬ್ಬಿನ ಬೆಲೆ
ಸಲುವಾಗಿ ಬಹಳಷ್ಟು ತಿಳುವಳಿಕೆ ತಿಳಿಸಲಾಗಿ ಬಹಳಷ್ಟು ರೈತರ ಸಮಾವೇಶಗಳನ್ನು ತಮ್ಮ ಸಕ್ಕರೆ ಕಾರ್ಖಾನೆ ಮಾಡಿದ್ದಾರೆ ಅಥವಾ ಬೇರೆ ಬೇರೆ ಸಕ್ಕರೆ ಕಾರ್ಖಾನೆ ಮಾಡಿದ್ದಾರೆ ಬಹಳ ಮುಖ್ಯವಾದ ವಿಷಯ ಸಲುವಾಗಿ ಇವತ್ತು ಸಂಜಯ್ ಮಾನೆ ಅವರು ಸಂಜಯ್ ಮಾನೆ ಹುಟ್ಟಿದ ನಮ್ಮೂರಲ್ಲಿ ಅವ್ರ ತಂದೆಯವರು ಗಣಪತ್ರಾವ್ ಮಾನೆ ಅವ್ರ ಜೊತೆ ನಾವೆಲ್ಲ ಅವನು ಅವ್ರ ಜೊತೆಗಿದ್ದ ಅವರು ಸರ್ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಆಗೋದಕ್ಕಿಂತ ಮುಂಚೆ 1974ರಲ್ಲಿ ದೂಧಗಂಗಾ ಕೃಷ್ಣಾ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಆಯಿತು ಅದಕ್ಕಿಂತ ಮುಂಚೆ ಈ ಭಾಗದಲ್ಲಿ ಹಿರಣ್ಯಕೇಶಿ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಒಂದು ಉಗಾದ ಸಕ್ಕರೆ ಕಾರ್ಖಾನೆ ಇದು ಎರಡೇ ಸಕ್ಕರೆ ಕಾರ್ಖಾನೆ ಇದು ಆ ಕಾಲದಲ್ಲಿ ನನಗೆ ಇವತ್ತು ನೆನಪದ ರೈತ ಬೆಳೆಯೋದ್ರಲ್ಲಿ ಬೃಹತ್ ಎಷ್ಟು ಬೆಳೀತಿದ್ದ ಅಂದ್ರೆ ಬಹಳ ಅತಿ ಉತ್ತಮವಾಗಿ ರೈತ ಬೆಳೆದಿದ್ರ 30ರಿಂದ 40 ಟನ್ ನಾವು ಕೇಳಿದ್ವಿ 30ರಿಂದ 40 ಟನ್ ಇವತ್ತಿಗೂ ನೀವು ಹೇಳಿದ್ರ ಹೇಳ್ಬೇಕು ನೀವು ದಯವಿಟ್ಟು ಏನೋ ಅದನ್ನ 75 ಜ್ಞಾಪ ಮಾಡಂಗ ತಿಳಿಯೋಕ್ ನಮ್ಗೆ ಸೆಟ್ಅಪ್ ಮಾಡಬೇಕಂತ ವಿಚಾರ ಈ ಕಾರ್ಯಕ್ರಮಕ್ಕೆ ಚಿದಾನಂದ ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರಾಗಿರುವ ತಾತ್ಯಾಸಾಹೇಬ್ ಕಾಟೆ ಬಾಳಗೌಡ ರೇಂದಾಳೆ ಅಣ್ಣಾಸಾಹೇಬ್ ಪಾಟೀಲ್ ಚೇತನ್ ಪಾಟೀಲ್ ಸಂದೀಪ್ ಪಾಟೀಲ್ ಮಲ್ಲಪ್ಪ ಮೈಶಾಳೆ ರಾಮಚಂದ್ರ ನಿಶಾಂದಾರ್ ಮಹಾವೀರ್ ಮಿರ್ಜಿ ಡಾಕ್ಟರ್ ಪ್ರಭಾಕರ್ ಕೋರೆ ಕ್ರೆಡಿಟ್ ಸೌಹಾರ್ದ ಸಂಸ್ಥೆಯ ಉಪಾಧ್ಯಕ್ಷರಾಗಿರುವ ಸಿದ್ದಗೌಡ ಮಗ್ದುಂ ನಿರ್ದೇಶಕರಾಗಿರುವ ಪಿಂಟು ಹಿರೇಕುರ್ಬರ್ ಸುರೇಶ್ ಪಾಟೀಲ್ ತುಕಾರಾಮ್ ಪಾಟೀಲ್ ಅಣ್ಣಾಸಾಹೇಬ್ ಸಂಕೇಶ್ವರಿ ಬಸಗೌಡ ಆಸಂಗಿ ಹಾಗೂ ಚಿಕ್ಕೋಡಿ ಅತಣಿ ರಾಯಬಾಗ್ ನಿಪ್ಪಾನಿ ಕಾಗವಾಡ ತಾಲೂಕಿನ ನೂರಾರು ರೈತರು ಹಾಜರಿದ್ದರು ಡಾಕ್ಟರ್ ಪ್ರಭಾಕರ್ ಕೋರೆ ಹುಟ್ಟುಹಬ್ಬ ಆಚರಣೆ ಸಮಿತಿಯ ಅಧ್ಯಕ್ಷರಾಗಿರುವ ಬಿಆರ್ ಪಾಟೀಲ್ ಸ್ವಾಗತಿಸಿದರು ಚಿದಾನಂದ ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆ ಕಬ್ಬು ಅಭಿವೃದ್ಧಿ ಅಧಿಕಾರಿ ಎನ್ಎಸ್ ಹಿರೇಮಠ್ ವಂದಿಸಿದರು ಐಸಿಬಿ ನ್ಯೂಸ್ಗಾಗಿ ಅಂಕ್ಲಿಯಿಂದ ರಾಜು ದೊಂಗಡಿ ಇವರ ವರದಿ